ನಮಸ್ಕಾರ, ನನ್ನ ಹೆಸರು ಸುಧಾಕರ್ ಅಂತೇಳಿ. ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನನ್ನ ನಮಸ್ಕಾರಗಳು. ನಾನು ಚಿತ್ರರಂಗದಲ್ಲಿ 25 ವರ್ಷದಿಂದ ಸ್ಟಡಿ ಕ್ಯಾಂಪ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಜರ್ನಿ ಚಿತ್ರರಂಗದಲ್ಲಿ ಹೇಗೆ ಶುರುವಾಯಿತು ಅಂತೇಳಿ ನಾನು ಗಂಧದ ಗುಡಿ ಚಾನಲ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೊಕ್ಕುಡ್ತಿ ನನ್ನ ಊರು. ನಾನು ಅಲ್ಲಿ SSLCವರೆಗೂ ಓದಿದೆ. ಆದ ನಂತರ ಏನು ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡಾಗ ನಮ್ಮ ಚಿಕ್ಕಪ್ಪನವರು ಸುರೇಂದ್ರ ಅಂತೇಳಿ ಪ್ರೊಡಕ್ಷನ್ ಚೀಫ್ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನನ್ನ ಊರಿಂದ ಕರ್ಕೊಂಬಂದರು. ಕರ್ಕೊಬಂದು ನೀನೇನಾದರೂ ಸಿನಿಮಾದಲ್ಲಿ ಕೆಲಸ ಮಾಡಪ್ಪ ಅಂತ ಅಂದಾಗ ನಮ್ಮ ಅಣ್ಣವ್ರ ಕಂಪ್ನೀಲಿ ಮನಮಿಡಿಯಿತು ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು. ಮನಮಿಡಿಯಿತು ಶೂಟಿಂಗ್ ನಡೆಯೋ ಟೈಮಲ್ಲಿ ಅಲ್ಲಿ ನಮ್ಮ ಅಣ್ಣವ್ರ ಮೇಕಪ್ ಮ್ಯಾನು ವಿಶ್ವನಾಥರ್ ಅಂತ ಇದ್ದರು. ಆ ವಿಶ್ವನಾಥರು ಮಗ ರಾಮು ಅಂತ ಇದ್ದರು. ಅವರಿಗೆ ನಾರಾಯಣ ನೇತ್ರದಲ್ಲಿ ಕಣ್ಣು ಆಪರೇಷನ್ ಆಯಿತು. ಆ ಕಣ್ಣು ಆಪರೇಷನ್ ಆದಾಗ ಆ ಮೇಕಪ್ ಅಸಿಸ್ಟೆಂಟಾಗಿ ಯಾರೂ ಇರಲಿಲ್ಲ ಕೆಲಸ ಮಾಡೋರು. ಆವಾಗ ನಮ್ಮ ಚಿಕ್ಕಪ್ಪನವರು ನನ್ನ ಸಿನಿಮಾಕ್ಕೆ ಸೇರಿಸ್ರು. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಆ ಜರ್ನಿ ನಿಮಗೆ ಈಗ ಗಂಧದ ಗುಡಿ ಚಾನಲ್ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿಂದ ನನ್ನ ಜರ್ನಿ ಮನ ಮಿಡಿಯಿತು ಆಯಿತು, ಓಮ್ ಆಯಿತು, ಸವ್ಯಸಾಚಿ ಆಯಿತು, ಹೀಗೆ ಮೇಕಪ್ಪು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಫ್ಯಾಮಿಲಿ ಅಂದರೆ ನಮಗೆ ಒಟ್ಟಿನಲ್ಲಿ ಜೀವನದ ಒಂದು ಏನಾದರೂ ದುಡಿಮೆ ಮಾಡಬೇಕು. ಮೂಲತಃ ನಾವೇನಂತ ಆಸ್ತಿವಂತರಲ್ಲ, ಬೆಂಗಳೂರಿಗೆ ಬಂದು ಏನಾದರೂ ಒಂದು ಸಂಪಾದನೆ ಮಾಡಿ ನಮ್ಮ ಜೀವನ ಮುಂದುವರಿಸ್ಕೋಬೇಕಲ್ಲ. ಆ ಜೀವನ ಕಟ್ಕೊಳ್ಳೋಕ್ಕೋಸ್ಕರ ನಮ್ಮ ಚಿಕ್ಕಪ್ಪ, ಯಾಕೆ ಊರಲ್ಲಿದ್ದರೆ ಒಳ್ಳೆಯ ವಾತಾವರಣ ಬೆಳೆಯಿತೋ ಹೇಗೋ, ಹೊರಗಡೆ ಇದ್ದರೆ ಅಟ್ಲೀಸ್ಟ್ 4 ಜನದ ಒಂದು ಇದು ಸಂಘಗಳು ಮಾಡಿಕೊಂಡು 4 ಜನ ಜೊತೆ ಬೆರೆತ್ಕೊಂಡು ನಮ್ಮ ಜೀವನ ನಾವು ನಿರ್ಮಿಸ್ಕೊಳ್ಬೋದು. ಅದಕ್ಕೋಸ್ಕರ ನಮಗೆ ಚಿಕ್ಕಪ್ಪ ಕರ್ಕೊಂಬಂದು ನಮಗೆ ಸಿನಿಮಾದಲ್ಲಿ ಸೇರಿಸ್ರು. ಆ ಟೈಮ್ನಲ್ಲಿ ನಾನು ಬಂದ ಟೈಮಲ್ಲಿ ನಮ್ಮ ವಿಶ್ವನಾಥರ ಮಗ ರಾಮುಗೆ ಕಣ್ಣು ಆಪರೇಷನ್ ಆಗಿತ್ತು. ವಿಶ್ವನಾಥ್ ಅಂದರೆ ನಮ್ಮ ಅಣ್ಣವ್ರ ಕಂಪ್ನಿ ಅಣ್ಣವ್ರ ಮೇಕಪ್ ಮ್ಯಾನು ವಿಶ್ವನಾಥ್ ಅಂತೇಳಿ ದೊಡ್ಡ ಮೇಕಪ್ ಮ್ಯಾನು. ಅವ್ರ ಮಗ ರಾಮು ಅಂತೇಳಿ ನಮ್ಮ ಪುನೀತ್ ಸಾರಿಗೆ ಮೇಕಪ್ ಮ್ಯಾನ್ ಆಗಿದ್ದರು ರಾಮು ಅಂತೇಳಿ. ಅವರಿಗೆ ಆ ಟೈಮಲ್ಲಿ ಕಣ್ಣು ಆಪರೇಷನ್ ಮಾಡಿದ್ರು. ಆ ಕಣ್ಣು ಆಪರೇಷನ್ ಮಾಡಿದಾಗ ಅಲ್ಲಿ ಸಿನಿಮಾದಲ್ಲಿ ಟಚ್ ಅಪ್ ಬಾಯಾಗಿ ಕೆಲಸ ಮಾಡೋಕ್ಕೆ ಒಬ್ಬ ಹುಡುಗ ಬೇಕಾಗಿತ್ತು. ಆವಾಗ ನಮ್ಮ ಚಿಕ್ಕಪ್ಪರು ಹೇಳಿದ್ರು, ಬಾ ನಾನು ಸಿನಿಮಾಗೆ ಸೇರಿಸ್ತೀನಿ, ನಿನಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ಇಂಟ್ರೆಸ್ಟ್ ಅಂದರೆ ಬಟ್ ಜೀವನಕ್ಕೇನಾದರೂ ಮಾಡಲೇಬೇಕಲ್ಲ. ಸರಿ, ಸಿನಿಮಾ ಅಂದರೆ ಎಲ್ಲರಿಗೂ ಹುಚ್ಚು. ಒಂದು ಸಿನಿಮಾ ಅಂದರೆ ಒಂದು ಬಣ್ಣದ ಲೋಕ, ನಾವು ಏನಾದರೂ ಆಗ್ಬೋದು ಏನು ಅನ್ನೋ ಥರ. ಆ ಬಣ್ಣದ ಲೋಕಕ್ಕೆ ಹೋದಾಗ ನಮ್ಮ ಚಿಕ್ಕಪ್ಪ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು.